ನನ್ನ ಆತ್ಮೀಯ ಮಿತ್ರರು, ಜನಪ್ರಿಯ ಲೋಕಸಭಾ ಸದಸ್ಯರು, ಹಿರಿಯರಾದ ಸನ್ಮಾನ್ಯ ಪಿ ಸಿ ಮೋಹನ್ ಅವರೇ, ಈ ಭಾಗದ ಜನಪ್ರಿಯ ಮುಖಂಡರು, ಮಾಜಿ ಕಾರ್ಪೊರೇಟರ್ ಶ್ರೀ ಪುಳಂಗಿ ಅವರೇ, ಆತ್ಮೀಯರಾದ ಶ್ರೀ ಶಿವಕುಮಾರ್ ಅವರೇ, ನಮ್ಮ ಪಕ್ಷದ ಮುಖಂಡ ಸಪ್ತಗಿರಿಗೌಡ್ರೆ, ಪ್ರಶಾಂತ್ ಸಿಂಗ್ ಅವರೇ, ನಮ್ಮ ಅನಂತಕುಮಾರ್ ಅವರೇ, ಮಧುಸೂದನ್ ಬಾಬು ಅವರೇ, ಶ್ರೀನಿವಾಸ್ ಅವರೇ, ವಿಶ್ವನಾಥ್ ಅವರೇ, ಅರುಣ್ ಅವರೇ, ಈ ಸೇರಿದಂಥದ್ದೆಲ್ಲ ಗೌರವಂತ ಆಡಳಿತ ಮಂಡಳಿಯ ಸದಸ್ಯರೇ, ಪಕ್ಷದ ಮುಖಂಡರೇ, ಸೇರಿದಂಥದ್ದೆಲ್ಲ ಶಿಕ್ಷಕ ಶಿಕ್ಷಕಿ ಬಂಧುಗಳೇ, ಆತ್ಮೀಯರೇ, ನಮ್ಮೆಲ್ಲ ಗೊತ್ತಿದೆ. ಇದೀಗ ತಾನೇ ಮೋಹನ್ ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದ್ದಾರೆ. ನಮ್ಮೊಳಗೂ ಗೊತ್ತಿದೆ, ಈಗಾಗಲೇ 28 ಚುನಾವಣೆ ಬರ್ತಾ ಇದೆ. ನನ್ನ ತಗಲ 100 ಬಾರಿ ಆಯ್ಕೆ ಮಾಡಿದ್ವಿ, 100ಕ್ಕೆ 100 ಭಾಗ ಪ್ರಾಮಾಣಿಕರಣ ಮಾಡಿದ್ವಿ. 100 ಭಾಗ ಎಲ್ಲೇ ಒಂದು ಕಿಂಚಿತ್ ತಪ್ಪು ಮಾಡಿಲ್ಲ, ಒಂದು ಸಣ್ಣ ತಪ್ಪು ಚಿಕ್ಕ ನಡೆಸ್ಕೊಳ್ಳೋಣ. ಸರ್ಕಾರ ಯಾವುದಾದ್ರೆ, ಮಂತ್ರಿಗಳು ಯಾವುದಾದ್ರೆ, ಶಿಕ್ಷಕರ ಸಮಸ್ಯೆ ಅಂತಂದರೆ ಬಯ್ಯರು ಕೂಡ ಬಿಟ್ಟಿಲ್ಲ. ಈ ಥರ ಹೇಳ್ತಾ ಇದ್ದಾರೆ ಮೋಹನ್ ಅವರು, ನಮ್ಮ ನೆರವು ಬರಬೇಕು, ನಮ್ಮ ನೆರವು ಬರಬೇಕು. ಹೋರಾಟ ನಮ್ಮ ಜನರು ಬಂದ್ಬಿಡೋದು, ಹೋರಾಟಿದ್ರೆ ಉಳ್ಬೇಕಾಗ ಸರ್, ಹೋರಾಟ ಇಲ್ಲವೇ ಇಲ್ಲ. ನಾನು ಫಸ್ಟಲ್ಲಿ ಎಲೆಕ್ಷನ್ ಗೆದ್ದಾದ ಸಂದರ್ಭ 2000 ಯಾವ ಫೆಸಿಲಿಟೀಸ್ ಇಲ್ಲ ಸರಿಯಾಗಿ. 8 ಅವರಿಗೆ ರಿಪೀಟ್ ಅಂತಂದ್ರೆ ಗೋವನ್ ಕೋಸ್ಟ್ ತೆಗೆದುಬಿಡ್ತಾ ಇದ್ದರು. ನಾನು ಗೆದ್ದಾದ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಮಾಡಿದ್ವಿ, ಅದು 2 ವರ್ಷ ನಗರ ಹೋರಾಟ ಮಾಡಿ ರಿಟ್ರೀಟ್ ಅನ್ನು ತೆಗೆದು ಇತರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಅಲ್ಲೂ ಇಲ್ಲದ ಸರ್ಕಾರಿ ಶಾಲೆಗಳಿಗೆ ಕಾಲೇಜಿನಲ್ಲಿ ಗೌರವಬಂಧ ಮಾಡಿಸ್ತೀವಿ. 12 ಚಕ್ಕ ಸಂಬಳ ಕೊಡ್ತಿರಲಿಲ್ಲ, ಆಗ ನಮ್ಮ ಬಿ ಎಸ್ ಎಲ್ ಸರ್ ಚಕ್ಕ ಸಂಬಳ ಕೊಡಿಸಿ ಸರ್, ಅಕೌಂಟ್ ಪೇ ಮಾಡಿಸಿ ಸರ್, ಅದಕ್ಕೂ ಒಂದು ಆದೇಶ ಮಾಡಿಸ್ತಾರೆ ಚಕ್ಕಲ್ಲಿ ಕೊಡಬೇಕು. ನೆಕ್ಸ್ಟ್ 8 ಎಲೆಕ್ಷನ್ ಆಯಿತು, ESI ಕೊಡಿಸಿ ಸರ್, PF ಕೊಡಿಸಿ ಸರ್. ESI PF ಇರೋದು ಕಾರ್ಮಿಕರು ಮಾತ್ರ ಅಂತ ಕೊಡೋದಾಗಿಲ್ಲ ಅಂದ್ರೆ ಹೌದು ಸರ್ಕಾರ. ಆದರೂ ಕೂಡ ಬಿಟ್ಟಿಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡಿ ಪ್ರೈವೇಟ್ ಟೀಚರ್ಸ್ಗಳಿಗೆ ESI PF ಕೊಡಲೇಬೇಕು ಅಂತ ಮಾಡ್ತಿದ್ವಿ. ಆದರೆ ಈಗ ಪ್ರೈವೇಟ್ ಟೀಚರ್ಸ್ ಅತ್ಯಂತ ಸಂಕಷ್ಟದ ದಿನ, ಕಾರಣ ಕೋವಿಡ್ ಬಂದಿರೋದ್ರಿಂದ ಬಹುತೇಕ ಶಾಲೆಗಳಲ್ಲಿ ಆಡಳಿತ ಮಂಡಳಿಗೂ ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ ಬಾರಿ ಫೀಸ್ ಕಂಪನಿ ಅಂದರೆ ಫೀಸ್ ಕಟ್ಟಿಲ್ಲ, ಈ ಸಲ ಫೀಸ್ ಕಂಪನಿ ಫೀಸ್ ಕಟ್ಟಿಲ್ಲ. ನಮ್ಮ ಸುರೇಶ್ ಕುಮಾರ್ ಅವ್ರು ಹೇಳ್ಬಿಟ್ಟು ಹೇಗಾಗುತ್ತಂದ್ರೆ 50 ಲಕ್ಷ ಆದಾಯ ಮತ್ತೆ ತಿಂಗಳಿಗೆ ಅಂತಂದರೆ 5 ಕೋಟಿ ಕಮಿಟ್ಮೆಂಟ್ ಮಾಡ್ಕೊಂಡ್ರು ಮ್ಯಾನೇಜ್ಮೆಂಟ್ಗಳು ಲೋನ್ ಕಂಡ್ಕೊಂಡು ಕೊಡ್ತಾ ಇರೋದು. EMI ಕಣ್ಣಾಗ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ. ಆದರೂ ಕೂಡ ಟೀಚರ್ಗೋಸ್ಕರ ನಾವು RTE ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ. ಯಾಕಂತಂದ್ರೆ ಸರ್, ಜೀವ ಇದ್ರೆ ಜೀವನ 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 ಬಂತು. ಇವಾಗ ಜೀವ
நீங்கள் வீட்டு சந்திப்பீங்க, நீங்கள் நல்லா சாப்பிட காய்க்கல. ஆதரவு கூட சுண்ணாவோட மூலதட்சமாக நம்ம டீச்சர்களை கொடுத்துருக்கிற மாதிரி நம்ம மாட்டேன். நானும் கூட நாலு நாளைக்கு நீங்கள் மாட்டல நான் டீச்சர்களும் பேக்கெட் பண்ணுறேன் சொல்லி கொடுத்தேன். அதாவது நம்ம பிரைவேட் டீச்சர்ஸும் யாரும் கூட ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಭಾಜಪಾ
ಪಕ್ಷ ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಮನವಿ ಮಾಡ್ತೇನೆ, ಈ ಸಲ ನನಗೆ ಭಾರತೀಯ ಜನತಾ ಪಕ್ಷ ಒಂದು ತಾವು ಮತ್ತೊಂದು ಎರಡೂ ಸೇರಿ ನಾನೇ ಮಾಡುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ತಾವೆಲ್ಲರೂ ಕೂಡ ನನ್ನ ಮತ ಕೊಡಬೇಕು ಮತ್ತು ಇತರ ನಿಮ್ಮ ಸಲ ಹೇಳಿ ನನಗೆ ಮತವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತಾಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.